ಅದನ್ನು ಗಮನ ಇಟ್ಕೊಳ್ಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಒಬ್ಬರೇ ಡಿಸಿಎಂ ಇರಬೇಕು ನಾ ಬೇರೆ ಆಗ ಕೊಡಲ್ಲ ಅಂದರೆ ನಿಮಗೆ ಆ ಪಾಠ ಅವಂತೆ ಕಲಿಬೇಕಾದೀತು ಅಷ್ಟೇ ಪರಿಣಾಮ ನೀವು ಎದುರಿಸಬೇಕಾಗತ್ತೆ ನಂತರ ನೋಡಿ ಲಿಂಗಾಯತರು ಸಂಪೂರ್ಣವಾಗಿ ಇವತ್ತು 100ಕ್ಕೆ 85% ಲಿಂಗಾಯತರು ಬಿಜೆಪಿಯನ್ನು ಬಿಟ್ಟು ಸಂಪೂರ್ಣವಾಗಿ ಬಿಜೆಪಿ ಕಾಂಗ್ರೆಸ್ಗೆ ಬಂದಿದ್ದಾರೆ ನೀವು ಅವರಿಗೆ ಇಲ್ಲಿ ಕೂಡ ಯಾವ ರೀತಿ ಬಿಜೆಪಿಯವರನ್ನು ಅಗೌರವಯುತವಾಗಿ ನಡೆಸಿಕೊಂಡು ಭಾಳ ಕಿರುಕುಳ ಕೊಡ್ತು ಅದೇ ರೀತಿಯಾಗಿ ನೀವು ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಅವರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡದೆ ಹೋದರೆ ನೀವು ಬೇಗ ಅವರ ಬೆಂಬಲವನ್ನು ಕಳೆದುಕೊಳ್ಳುವಂಥ ಭಯ ಎದುರಿಸ್ತೀರಾ ಅದಕ್ಕೆ ತಾವು ದಯವಿಟ್ಟು ತರಬೇಡಿ ನಮಗೆ ನಿಮ್ಮ ಬಗ್ಗೆ ಗೌರವ ಇದೆ ನೀವು ಒಂದು ಸುಭದ್ರ ಸರ್ಕಾರ ಕೊಡುವ ರೀತಿಯಲ್ಲಿ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದೀರಾ ನಿಮಗೆ ನಾವು ಶುಭಾಶಯನ ಕೋರ್ತೇವೆ ಆದರೆ ಈ ತಪ್ಪುಗಳನ್ನು ತಿದ್ದುಕೊಳ್ಬೇಕೆಂದು ನಾವು ಹೇಳ್ತೇವೆ ಇನ್ನು ಎರಡನೇ ಬಿಂದು ಭಾಳ ಮುಖ್ಯ ಅದೇನು ಅಂತಂದರೆ ಕಳೆದ ಮೂರು ನಾಲ್ಕು ದಿನಗಳಲ್ಲಿ ಮಾನ್ಯ ಶಿವಕುಮಾರ್ ಅವರು ಅನೇಕ ಸಲ ಹೇಳ್ತಿದ್ದಾರೆ ಲಿಂಗಾಯತ ಸಮುದಾಯದ ಎಲ್ಲ ಸಂಘಟನೆಗಳು ಮಠಾಧೀಶರು ನನಗೆ ತಮ್ಮ ಬೆಂಬಲ ಸೂಚಿಸಿದ್ದಾರೆ ಅಂತ ಅದು ಸತ್ಯಕ್ಕೆ ದೂರವಾದ ಮಾತು ಅವರು ನೆನಪಿಸಬೇಕು ಆಮೇಲೆ ನೆನಪಿಟ್ಕೊಳ್ಬೇಕು ಉಳಿದವ್ರು ನೆನಪಬೇಕು ಯಾಕೆ ಸತ್ಯಕ್ಕೆ ದೂರವಾದ ಮಾತು ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ರಂಭಾಪುರಿ ಸ್ವಾಮಿಗಳು ಶ್ರೀಶೈಲ ಸ್ವಾಮಿಗಳು ಕೇದಾರ ಸ್ವಾಮಿಗಳು ಕಾಶಿ ಸ್ವಾಮಿಗಳು ನನಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸತ್ಯ ಇನ್ನೊಬ್ಬ ಯಾರೋ ವೀರಶೈವ ಸ್ವಾಮಿ ಹೇಳಿದ್ದಾರೆ ನಮ್ಮ ವೀರಶೈವ ಧರ್ಮಕ್ಕೆ ಇಂಥವರೊಬ್ಬರು ಬೆಂಕಿ ಹಚ್ಚಿದ್ರು ಅಂತ ಹೌದು ವೀರಶೈವ ಇವರೆಲ್ಲರೂ ವೀರಶೈವರು ಇವರೆಲ್ಲರೂ ಬಸವನನ್ನು ತಿರಸ್ಕಾರ ಮಾಡಿದವರು ಬಸವ ತತ್ವನ ವಿರೋಧಿಸಿದವರು ಬಸವ ತತ್ವವನ್ನು ಮುಚ್ಚಿಡಲಿಕ್ಕೆ 400 ವರ್ಷ ಕಾರಣರಾದವರು ಅವರೇ ಅವರ ಪರವಾಗಿ ಶಿವಕುಮಾರ್ ಅವರು ವಕಾಲತ್ತು ವಹಿಸಿದ್ದಾರೆ ವಹಿಸಿ ಸ್ವಾಮಿ ನಮಗೆ ವಿರೋಧ ಇಲ್ಲ ಆದರೆ ಲಿಂಗಾಯತರಲ್ಲ ಅವರು ನೀವು ಲಿಂಗಾಯತರ ಬಗ್ಗೆ ಮಾತನಾಡುವ ಅಧಿಕಾರ ನಿಮಗಿಲ್ಲ ಯಾಕಂದರೆ ಅವರು 5ನೇ ಜನ ಅಲ್ಲ ಪಂಚಪೀಠಗಳು ಅಂದರೆ ನಾವು ಪಂಪಿಗಳು ಅಂತೀವಿ ಪಂಪೀಠ ಪಂಚಪೀಠ ಅಂತ ಈ ಪಂಪಿಗಳ ಜೊತೆ ನೀವು ಹೋಗಿ ನಮ್ಮ 800 900 ಮಠ ವಿರಕ್ತ ಮಠಕ್ಕೆ ಅನ್ಯಾಯ ಮಾಡಿದರೆ ಅದು ಚೆನ್ನಾಗಿ ಇರಲಿಕ್ಕಿಲ್ಲ ಅದರ ಬಗ್ಗೆ ಮಾತಾಡಿ ದಯವಿಟ್ಟು ತಿಳ್ಕೊಳ್ಳಿ ಯಾವ ಲಿಂಗಾಯತ ಸಂಸ್ಥೆ ಅಥವಾ ಯಾವ ಲಿಂಗಾಯತ ವಿರಕ್ತ ಮಠ ಅವರಿಗೆ ಯಾವುದೇ ರೀತಿ ಬೆಂಬಲ ಸೂಚಿಸಿಲ್ಲ ಅನ್ನೋದು ಸಾರ್ವಜನಿಕ ಗೊತ್ತಾಗಲಿ ಈಗ ಅವರು ಹೇಳ್ತಾ ಇರೋದು ಒಂದೇ ಉದ್ದೇಶಕ್ಕೆ ಏನಂದರೆ ಧರ್ಮ ಒಡೆದ್ರು ಅಂತ ತಿಳ್ಕೊಂಡು ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೊಡಿಸೋದು ಎರಡನೇದು ಲಿಂಗಾಯತ ಧರ್ಮದ ಪರವಾಗಿ ಎಂ ಬಿ ಪಾಟೀಲರು ಆವಾಗ ವಕಾಲತ್ತು ವಹಿಸಿದ್ದರು ಮುಂದೆ ಆಳ್ತವ್ರು ಕೊಟ್ಟಿದ್ದರು ಅವರನ್ನ ಅವರನ್ನು ಮುಂದಾಗದೇ ಸದಿ ಬಡಿಬೇಕು ಅಂದರೆ ಎರಡನೇದು ಆದ್ದರಿಂದ ವೀರಶೈವ ಪರ ಮಾತಾಡ್ತಾ ಇದ್ದಾರೆ ಇದು ಒಳ್ಳೆಯ ಲಕ್ಷಣವಲ್ಲ ಶ್ರೀಕುಮಾರ್ರವರೇ ನೀವು ಲಿಂಗಾಯತರಲ್ಲಿ ಒಂದು ಸಣ್ಣ ಗುಂಪಿಗೆ ಬೆಂಬಲ ನೀಡಿ